समस्त कन्नडिगरिगे नमस्ते मार्तिरुवंत ना निम्म कन्नडकोर बंदिनि ओंदु होस वीडियो जोते ओंदु होस इंटीरियर इन्फॉर्मेशन जोते स्नेहितरे इवत्तु नानिदीनि बेंगळूरिन दासरहळ्ळियल्लि इरुवंतह भवानी सॉमिल्ल स्नेहितरे भवानी सॉमिल्ल निमगे एल्ल रीतिय डोर गळिरबहुदु इंटीरियर रिलेटेड आगिरुवंत एल्ल रीतिय ल्यामिनेट्स एपोक्सी ऐन कौंटर पार्ट्स अब रीतिय ग्लास डिसैन्स फिटिंग्स कंप्लीट आगे नान हिंदी वीडियोदल्ले निम्गे आदष्टु बेग निम्गोस्कर ओंदु इंटीरियर इदन्नु तगोंड बर्तीनि जोतेयल्लि एल्ला रीतिय फिटिंग्स प्रतियोंदु सिगोदन्न नानु निमगे कंप्लीट आगि कवर् माड्तीनि अंत हेळिद्दे सो इवत्तु ओळगडे होगोण सो याव याव रीति मटीरियल इदे प्रतियोंदन्नु तिळ्कोळ्ळोण बन्नि होगोण सो वीक्षकरे इल्लिन सेल्स एक्सिक्यूटिव आगिरंत दिव्या मैडम नम जो सो निंदे प्रोडक्ट एक्सप्लेन मतर ऐन इतने यूज मोदी यहाँ डायमेंशन सैजल्स प्रतियोंको दिव्या मैडम मोदी ना नोड़ता प्रोडक्ट अलोबास्टर सीलिंग फर्स्ट पीओपी वर्क बरोदु प्लेन बाथरूम यूज पेंट पॉलिश एम्ब्री पेंट ग्रू डिजाइन डिजाइन अवेलेबल थिकनेस नॉर्मल डोर थिकनेस वाटर प्रूफ एक्चुअली वाटर प्रूफ वेंटिलेशन डिजाइन मैडम पॉलिश सेल पॉलिश पॉलिश नेक्स्ट मैडम डोर प्राइमरी कोटेड डोर मोर ओवर यूज यूटिलिटी डोर यूटिलिटी डोर बेस्ट अंत कलर डिजाइन डिजाइन ಬರ್ಮಾ गणेश फ्रॉस्टिंग नेक्स्ट मैडम बर्मा बॉर्डर डोर मेन डोर पॉलिश मैडम पॉलिश स्प्रे पॉलिश मोर देन 50 डूम्स मेटल ब्रास डिजाइन चारकोल शीट अंतर मैडम
8x2 ಇಲ್ಲಿ ನೀವು ಆಕ್ಚುಲಿ ಇನ್ನ ದೊಡ್ಡದು ಸಿಗುತ್ತಾ ನಮಗೆ ಬೇಕಂದ್ರೆ 4x2 ನ ಸಿಗುತ್ತಾ ಅವೈಲೇಬಲ್ ಇದೆಯಾ ಇದರಲ್ಲಿ ಸಿಗಲ್ಲ ಓಕೆ ಹೆವಿ ಡಿಸೈನ್ಸ್ ಇದಲ್ಲ ಓಕೆ ಹಾಗಾಗಿ ಇದರಲ್ಲಿ 8x2 ಇದೆ 8x2 ಮಾತ್ರ ಸಿಗುವಂತದ್ದು ಓಕೆ ನಮಗೆ ಇದು ಕೆಲವೊಂದು ಡಿಸೈನ್ ತೋರಿಸಿ ಇನ್ನೊಂದು ಎರಡು ಓಪನ್ ಮಾಡಿ ಮೇಡಂ ವೀಕ್ಷಕರೇ ನೋಡಬಹುದು ತುಂಬಾ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಇದೆ ಇದು ಚಾರ್ಕೋಲ್ ಪ್ಯಾನೆಲ್ ಅಂತ ಹೇಳ್ತಾರೆ ಯೂಶುವಲಿ ನಾನು ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಇಂಟೀರಿಯರ್ ಡಿಸೈನ್ ಅಲ್ಲಿ ತುಂಬಾ ಕಡೆ ಚಾರ್ಕೋಲ್ ಪ್ಯಾನೆಲ್ ಅನ್ನು ಯೂಸ್ ಮಾಡಿದ್ದಾರೆ ಸೋ ಇದು ಇನ್ನ ಎಷ್ಟು ತುಂಬಾ ಡಿಸೈನ್ಸ್ ಇದೆ ಅಷ್ಟೇ ಅಲ್ಲದೆ ಮೇಡಂ ಇನ್ನ ಡಿಸೈನ್ಸ್ ಇದೆ ಅಲ್ವಾ ಇದಿಷ್ಟೇ ಅಲ್ಲದೆ ನಿಮ್ಮತ್ರ ಇನ್ನ ಕೂಡ ಸಿಗುತ್ತೆ ಇದು ಓಪನ್ ಮಾಡಿ ಮಾಡ್ತಾರೆ ಮಾಡ್ತಾರೆ ಮಾಡಿ ಮಾಡಿ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು ಇದು ಬಂದಿ ವಿನಿಯರ್ ಸ್ಕ್ಯಾನ್ ಮಾಡಿ ಪಿಯು ಕೋಟೆಡ್ ಪಿವಿಸಿ ಲ್ಯಾಮಿನೇಟ್ಸ್ ಇದು ಪಿವಿಸಿ ಲ್ಯಾಮಿನೇಟ್ಸ್ ಅಲ್ವಾ ಇದು ಪಿವಿಸಿ ಲ್ಯಾಮಿನೇಟ್ ವಾಟರ್ ಪ್ರೂಫ್ ಇದು ಅಲ್ವಾ ಏನು ತೊಂದ್ರೆ ಇಲ್ಲ ಇದು ಓಕೆ ತೋರಿಸಿ ಅಂದ್ರೆ ಇದು ವುಡ್ ಫಿನಿಶ್ ಹಾ ಸೋ ನೀವು ಇದರ ಮೇಲೆ ಪ್ಲೈವುಡ್ ಮೇಲೆ ಇಲ್ಲಿ ಇದನ್ನು ಪ್ಲೈವುಡ್ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಇದು ಮಾಡಿ ಇಟ್ಟಿದ್ದೀವಿ ಅಂದ್ರೆ ಹೆಂಗ್ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ತರ ಓ ಯಾವ ತರ ಕಾಣಿಸುತ್ತೆ ಅಂತ ನೋಡೋದಕ್ಕೋಸ್ಕರ ಈ ತರ ಮಾಡಿ ಇಟ್ಟಿದ್ದೀರಾ ನೀವು ಅಲ್ವಾ ಕಸ್ಟಮರ್ ಕೇಳ್ತಾರಲ್ವಾ ಹೆಂಗ್ ಕಾಣುತ್ತೆ ಅನ್ನೋದಕ್ಕೋಸ್ಕರ ಸೋ ಇದಿಷ್ಟು ವುಡ್ ಫಿನಿಶ್ ಸೋ ಇದಿಷ್ಟು ವುಡ್ ಫಿನಿಶ್ ಇದು ಮಾರ್ಬಲ್ ಫಿನಿಶ್ ಓಕೆ ಓಪನ್ ಮಾಡಿ ಅದನ್ನ ಮಾರ್ಬಲ್ ಫಿನಿಶ್ ಈ ಕಡೆ ತಗೊಳ್ಳಿ ಓಕೆ ಓಕೆ ಸೋ ನೆಕ್ಸ್ಟ್ ತೆಗಿರಿ ಇದು ಬಂದಿ ಎರಡು ಮೂರು ಪೀಸ್ ಇದೆ ಓಕೆ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಇದು ಮಧ್ಯದಲ್ಲಿ ಬೀಡಿಂಗ್ ಎಲ್ಲ ಇದೆ ಸಿಗುತ್ತಾ ನಿಮ್ಮತ್ರ ಸ್ಟೀಲ್ ಪಟ್ಟಿ ಸಿಗುತ್ತೆ ನಮ್ಮ ಸ್ಟೀಲ್ ಪಟ್ಟಿನ ಇದು ಓಕೆ ಇದರಲ್ಲಿ ಕಲರ್ ಬೇರೆ ಬೇರೆ ಸಿಗುತ್ತಾ ನಿಮಗೆ ಗೋಲ್ಡನ್ ಸಿಗುತ್ತೆ ಕಾಪರ್ ಸಿಗುತ್ತೆ ಓಕೆ ಸ್ಟೀಲ್ ಸಿಗುತ್ತೆ ಓಕೆ ನೆಕ್ಸ್ಟ್ ತಗೊಳ್ಳಿ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು ಇದೆಲ್ಲ ಲ್ಯಾಮಿನೇಟ್ಸ್ ಓಕೆ ನಾರ್ಮಲ್ ಲ್ಯಾಮಿನೇಟ್ಸ್ ಅಲ್ವಾ ವುಡ್ ಫಿನಿಶ್ ಇದೆ ವುಡ್ ಫಿನಿಶ್ ಇದೆ ಓಕೆ ತೆಗಿರಿ ಮೋರ್ ಓವರ್ ಕಬರ್ಸ್ ಯೂಸ್ ಮಾಡಬಹುದು ಓಕೆ ಟಿವಿ ಯೂನಿಟ್ಸ್ ಗೂನು ವುಡ್ ಫಿನಿಶ್ ಇಷ್ಟ ಬಿಳೋರು ಹಾಕಬಹುದು ಹಾಕಬಹುದು ಅಲ್ವಾ ಸೋ ಇದು ಇದು ಬಂದಿ ಲ್ಯಾಮಿನೇಟ್ಸ್ ಬಟ್ ಸ್ಟೀಲ್ ವಿತ್ ಸ್ಟೀಲ್ ಪಟ್ಟಿ ವಿತ್ ಸ್ಟೀಲ್ ಅದನ್ನ ಕಟ್ ಮಾಡಿ ಸ್ಟೀಲ್ ಪಟ್ಟಿ ಹಾಕಬೇಕಾಗಿತ್ತು ಇವಾಗ ಅದರಲ್ಲೇ ಬರ್ತಾ ಇದರಲ್ಲೇ ಬರ್ತಾ ಇದೆ ಓಕೆ ತೆಗಿರಿ ಹಾಗೆ ನೆಕ್ಸ್ಟ್ ಇದು ಪ್ಲೇನ್ ಇದು ವಿತ್ ಸ್ಟೀಲ್ ಪಟ್ಟಿ ಇರೋದು ಇದೆಲ್ಲ ಸ್ಟೀಲ್ ಪಟ್ಟಿ ಇರೋದಲ್ವಾ ಅದು ಪ್ಲೇನ್ ಓ ಈ ಕಡೆ ಪ್ಲೇನ್ ಇದೆ ಈ ಕಡೆ ಸ್ಟೀಲ್ ಪಟ್ಟಿ ಇರೋದಿದೆ ಎರಡು ತರದು ಸಿಗುತ್ತೆ ನಮಗೆ ಓಕೆ ನೆಕ್ಸ್ಟ್ ಕಲರ್ ಕಾಂಬಿನೇಟ್ ಮಾಡ್ಬಿಟ್ಟು ಕಬರ್ಸ್ ಯೂಸ್ ಮಾಡ್ತಾರಲ್ಲ ಓ ಇದು ಪ್ಲೇನ್ ಅಲ್ವಾ ಇದು ಓಕೆ ಓಕೆ ನೆಕ್ಸ್ಟ್ ಟೆಕ್ಸ್ಚರ್ ದು ಓಕೆ ಇದೆಲ್ಲ ಕಬರ್ಸ್ ಯೂಸ್ ಮಾಡುವಂತದ್ದೆ ಇದು ಬಂದಿ ಮಾರ್ಬಲ್ ಟೆಕ್ಸ್ಚರ್ ಇರೋದು ಟೆಕ್ಸ್ಚರ್ ಈ ಕಡೆ ಟೆಕ್ಸ್ಚರ್ ಇರೋದು ಹೌದು ಹೌದು ಓಕೆ ಟೆಕ್ಸ್ಚರ್ ಇದೆ ಟೆಕ್ಸ್ಚರ್ ಇದೆ ಅಲ್ವಾ ಇದರಲ್ಲಿ ಹತ್ರ ಹೋದ್ರೆ ಗೊತ್ತಾಗುತ್ತೆ ವೀಕ್ಷಕರೇ ನೋಡಬಹುದು ಇದರಲ್ಲಿ ಟೆಕ್ಸ್ಚರ್ ಇದೆ ಪ್ಲೇನ್ ಅಲ್ಲ ಇದು ಇದು ಹೈ ಗ್ಲಾಸಿ ಮಾರ್ಬಲ್ ಫಿನಿಶ್ ಹೈ ಗ್ಲಾಸಿ ಮಾರ್ಬಲ್ ಫಿನಿಶ್ ನೆಕ್ಸ್ಟ್ ಹೋಗಿ ಹಾಗೆ ಇದೆಲ್ಲ ಮಾರ್ಬಲ್ ಫಿನಿಶ್ ವುಡ್ ಫಿನಿಶ್ ಇದು ವುಡ್ ಫಿನಿಶ್ ಓಕೆ ಇದೆಲ್ಲ ನಾರ್ಮಲ್ ಲ್ಯಾಮಿನೇಟ್ ಇದು ವಿತ್ ಟೆಕ್ಸ್ಚರ್ ವಿತ್ ಟೆಕ್ಸ್ಚರ್ ಅಲ್ಲ ಇದು ಓಕೆ 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 ಸೇಮ್ ಇದು ಫ್ಯಾಬ್ರಿಕ್ ಟೆಕ್ಸ್ಚರ್ ಫ್ಯಾಬ್ರಿಕ್ ಟೆಕ್ಸ್ಚರ್ ಇದು ಓಕೆ ಕ್ಲಾತಿ ಫೀಲ್ ಸಿಗುತ್ತೆ ಆ ಕ್ಲಾತಿ ಸ್ಯಾಂಡ್ ಫಿನಿಶ್ ಇದು ಬ್ರಿಕ್ ಪ್ಯಾನೆಲ್ ಅಂತ ಓಕೆ ತುಂಬಾ ಚೆನ್ನಾಗಿದೆ ಇದು ವಾಲ್ ಗೆ ಹಾಕೋಬಹುದು ಇದು ಲ್ಯಾಮಿನೇಟ್ ಅಲ್ವಾ ಹಾ ಲ್ಯಾಮಿನೇಟ್ ಬಟ್ ಆದ್ರೆ ಇಲ್ಲಿ ಎಂಬೋಸ್ ಆಗಿದೆ ಸ್ವಲ್ಪ ಇದೆ ಆಕ್ಚುಲಿ ಓಕೆ ಅಂದ್ರೆ ಬ್ರಿಕ್ ಬ್ರಿಕ್ ಫೀಲ್ ಕೊಡುತ್ತೆ ಇದು ಬ್ರಿಕ್ ಹೈಲೈಟ್ ಮಾಡೋದಿದ್ರೆ ಓಕೆ ನೆಕ್ಸ್ಟ್ ತಗೊಳ್ಳಿ ಇದು ಬಂದಿ ಅಕ್ರಾಲಿಕ್ ಅಕ್ರಾಲಿಕ್ ಇದು ತುಂಬಾ ಹೈ ಗ್ಲಾಸ್ ಇರುತ್ತಲ್ವಾ ಇದು ಕಿಚನ್ ಡಿಪಾರ್ಟ್ಮೆಂಟ್ ಗೆ ಸೂಪರ್ಕ್ ಸೂಟ್ ಆಗುತ್ತೆ ಸೂಪರ್ಕ್ ಸೂಟ್ ಆಗುತ್ತೆ ಓಕೆ ಕ್ಲೀನಿಂಗ್ ಗೆಲ್ಲ ಬೆಸ್ಟ್ ಆಗುತ್ತೆ ಕ್ಲೀನಿಂಗ್ ಗೆ ಬೆಸ್ಟ್ ಅಲ್ವಾ ಇದು ಕ್ಲೀನಿಂಗ್ ಗೆ ಬೆಸ್ಟ್ ಆಮೇಲೆ ಸ್ಕ್ರಾಚ್ ಆಗೋದಿಲ್ಲ ಸ್ಕ್ರಾಚ್ ಇಲ್ಲ ಸ್ಟೇನ್ಸ್ ಆಗೋದಿಲ್ಲ ಎರಡಕ್ಕೂ ಬೆಸ್ಟ್ ಆಗಿರುತ್ತೆ ತೆಗಿರಿ ಇದು ಜಸ್ಟ್ ವೆಟ್ ಕ್ಲಾತ್ ಮಾಡ್ಕೊಂಡು ವರ್ಸ್ಕೊಂಡ್ರೆ ಸಾಕಾಗುತ್ತೆ ಓಕೆ ಓಕೆ ನೆಕ್ಸ್ಟ್ ತಗೊಳ್ಳಿ ಇದೆಲ್ಲ ಅಕ್ರಿಲಿಕ್ ಎಲ್ಲ ಅಕ್ರಿಲಿಕ್ ಅಲ್ವಾ ಇದು ತೆಗಿರಿ ಓಕೆ ಸೋ ಇದು ಬಂದು ಚಾರ್ಕೋಲ್ ಅವಾಗಲೇ ನೋಡಿದ್ವಲ್ಲ ಚಾರ್ಕೋಲ್ 8x2 ಇತ್ತು ಓಕೆ ಇದು 8x4 ಓಕೆ ತುಂಬಾ ಬಿಗ್ ಸೈಜ್ ಡಿಸೈನ್ಸ್ ಚೇಂಜ್ ಇದೆ ಅಲ್ವಾ ಕಮ್ಮಿ ಅಂತ ಕಮ್ಮಿ ತುಂಬಾ ಚೆನ್ನಾಗಿದೆ ಅದು ಓಕೆ ನೆಕ್ಸ್ಟ್ ತಗೊಳ್ಳಿ ಅಂದ್ರೆ ಹ್ಯೂಜ್ ಏರಿಯಾ ಕವರ್ ಮಾಡೋದಿಕ್ಕೆ ಇದು ಸೂಟಬಲ್ ಸೂಟಬಲ್ ಆಗಿರುತ್ತೆ ಓಕೆ ತಗೊಳ್ಳಿ ತಗೊಳ್ಳಿ ಹಾಗೆ ಟರ್ನ್ ಮಾಡಿ ಇರಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ವಾವ್ ವೀಕ್ಷಕರಿ ನೋಡ್ಬೋದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಇವೆಲ್ಲ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ತಗೊಳ್ಳಿ
ಲೆದರ್ ಲ್ಯಾಮಿನೇಟ್ಸ್ ಇದು ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಇದು ತುಂಬಾ ಟೆಕ್ಸ್ಚರ್ಡ್ ಆಗಿದೆ ಓಕೆ ಫೈನ್ ನೆಕ್ಸ್ಟ್ ತಗೊಳ್ಳಿ ಹಾಗೆ ಎಲ್ಲ ಲೆದರ್ ಲೆದರ್ ಫಿನಿಶ್ ಕೊಟ್ಟಿರೋದು ಓಕೆ ಇದು ಬಂದಿ ವೆಲ್ವೆಟ್ ಅಂಡ್ ಲೆದರ್ ಕಾಂಬಿನೇಷನ್ ಮಾಡಿರೋದು ವೀಕ್ಷಕರೇ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ವೆಲ್ವೆಟ್ ಫಿನಿಶ್ ಬಂದಿದೆ ಇದರಲ್ಲಿ ಅನ್ಸ್ತಾನೆ ಇಲ್ಲ ಲ್ಯಾಮಿನೇಟ್ಸ್ ಬೆಡ್ ಬ್ಯಾಕ್ ಗೆಲ್ಲ ಸೂಪರ್ ಆಗಿ ಸೂಪರ್ ಬೆಡ್ ಬ್ಯಾಕ್ ಗೆ ಕರೆಕ್ಟ್ ಇವೆಲ್ಲ ಬೆಡ್ ಬ್ಯಾಕ್ ಗೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಏರಿಯಾ ಹೈಲೈಟ್ ಮಾಡೋದಿಕ್ಕೆ ಅಂದ್ರೆ ಇವಾಗ ಸ್ಕಲ್ಪ್ಚರ್ ಎಲ್ಲ ಇಡ್ತಿರಲ್ಲ ಸ್ಕಲ್ಪ್ಚರ್ ಎಲ್ಲ ಇಡ್ತೀವಿ ಇದನ್ನ ಬೇಕಾದ್ರೆ ಮಾಸ್ಟರ್ ಬೆಡ್ ರೂಮ್ ಅಲ್ಲಿ ಕಬರ್ಡ್ಸ್ ಗೆನು ಯೂಸ್ ಮಾಡಬಹುದು ಕಬರ್ಡ್ಸ್ ಗೆಲ್ಲ ಯೂಸ್ ಮಾಡಬಹುದು ಕರೆಕ್ಟ್ ತುಂಬಾ ಚೆನ್ನಾಗಿದೆ ಇದು ತಗೊಳ್ಳಿ ನೆಕ್ಸ್ಟ್ ತಗೊಳ್ಳಿ ಸೊ ಇದೇನ್ ಮೇಡಂ ಇದು ಇದು ಬಂದಿ ಸ್ಟೋನ್ ವಿನಿಯರ್ ಲ್ಯಾಮಿನೇಟ್ ಅಂತ ಇದು ಲ್ಯಾಮಿನೇಟ್ ಅಂದ್ರೆ ನೀವು ಸ್ಟೋನ್ ಫಿನಿಶ್ ಯೂಸ್ ಮಾಡೋ ಅಂತ ಜಾಗಕ್ಕೆ ನೀವು ಇದನ್ನ ಹಾಕಬಹುದು ಫಸ್ಟ್ ಎಲ್ಲ ಕಲ್ಲಲ್ಲಿ ಕಟ್ಟಬೇಕಾಗಿತ್ತು ಇವಾಗೆಲ್ಲ ಅದರಲ್ಲೂ ಲ್ಯಾಮಿನೇಟ್ಸ್ ಇದೆ ಲ್ಯಾಮಿನೇಟ್ಸ್ ಬಂದ್ಬಿಟ್ಟಿದೆ ಸೈಜ್ ಏನಿದೆ ಆಕ್ಚುಲಿ ಇದು 2x2x4 2x4 ಎಲ್ಲ 2x4 ಏನೇ ಬರುತ್ತೆ ಇದು ತೋರಿಸಿ ಇನ್ನೊಂದು ಎರಡು ತೋರಿಸಿ ಸರ್ ಇನ್ನೊಂದು ಎರಡು ಓಪನ್ ಮಾಡಿ ಒಂದು ಎರಡು ಮೂರು ಓಪನ್ ಮಾಡಿ ತುಂಬಾ ಚೆನ್ನಾಗಿರೋದಲ್ಲ ಓಪನ್ ಮಾಡಿ ತೋರಿಸಿ ಓಕೆ ಸ್ಟೋನ್ ಫಿನಿಶ್ ಸಿಗುತ್ತೆ ವಿಶಿಕ್ರೆ ನೋಡಬಹುದು ಇದು ಲ್ಯಾಮಿನೇಟ್ ಬಟ್ ಮುಟ್ಟದ್ರೆ ಎಲ್ಲ ಸ್ಟೋನ್ ಫಿನಿಶ್ ಇದೆ ನೆಕ್ಸ್ಟ್ ತಗೊಳ್ಳಿ ಇನ್ನೊಂದು ಎರಡು ಮೂರು ತಗೊಳ್ಳಿ ಓಕೆ ನೆಕ್ಸ್ಟ್ ತಗೊಳ್ಳಿ ತೆಗಿರಿ ನೆಕ್ಸ್ಟ್ ತೆಗಿರಿ ವಾ ಸೇಮ್ ಆಸ್ ಇಟ್ ಇಸ್ ಸ್ಟೋನ್ ತರನೇ ಕಾಣ್ತಾ ಇದೆ ಅದು ಓಕೆ ನೆಕ್ಸ್ಟ್ ತಗೊಳ್ಳಿ ಕರೆಕ್ಟ್ ನೆಕ್ಸ್ಟ್ ತಗೊಳ್ಳಿ ವಾ ಇದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ತಗೊಳ್ಳಿ ವಾ ಇದಂತೂ ಆಕ್ಚುಲ್ ಸ್ಟೋನ್ ತರನೇ ಇದೆ ಆ ಕ್ರಿಸ್ಟಲ್ ಅಲ್ಲ ಓಕೆ ಸ್ಟೋನ್ ಎಫೆಕ್ಟ್ ಚೆನ್ನಾಗಿದೆ ಸೋ ಇದನ್ನ ಪ್ಲೈವುಡ್ ಮೇಲೆ ಹಾಕೋಬೇಕಲ್ವಾ ನಾವು ಇದೇನಿದು ಇದು ಬಂದಿ ಮದರ್ ಆಫ್ ಪರ್ಲ್ ಅಂತ ಹೇಳ್ತಾರೆ ಅಂದ್ರೆ ಕಪ್ಪೆ ಚಿಪ್ ಬರುತ್ತಲ್ಲ ಹೌದು ಅದರಲ್ಲಿ ಅದನ್ನ ಕ್ರಶ್ ಮಾಡಿ ಮಾಡಿರೋಂತ ಮಟೀರಿಯಲ್ ಅದು ಓಕೆ ಓಕೆ ಇದು ಇದು ಬಂದಿ ಬರ್ಚ್ ಪ್ಲೈ ಅಂತಾರೆ ಒಂದು 3D ಪ್ಯಾನೆಲ್ ಅಂತಾನು ಹೇಳ್ತಾರೆ ಓಕೆ ಇದಕ್ಕೆ ನೀವು ಪೇಂಟ್ ಮಾಡೋದಾದ್ರೆ ಜಸ್ಟ್ 3D ಎಫೆಕ್ಟ್ ಸಿಗುತ್ತೆ ಓಕೆ ನೀವು ಪಾಲಿಶ್ ಮಾಡೋದಾದ್ರೆ ಲೈನ್ಸ್ ಮೇಲೆ 3D ಎಫೆಕ್ಟ್ ಎರಡು ಹೈಲೈಟ್ ಆಗುತ್ತೆ ಹಾಗೆ ಇದು ನೋಡಿ ಇದೆ ಏನಿದು ಇದು ಬಂದಿ ಬ್ಯಾಂಬೂ ಮಟೀರಿಯಲ್ ಬ್ಯಾಂಬೂ ಬ್ಯಾಂಬೂ ಕಟ್ ಮಾಡಿ ಇದು ಮಾಡಿರೋದಲ್ವಾ ಇದು ಸ್ಮಾಲ್ ಅಂಡ್ ಬಿಗ್ ಇವೆಲ್ಲ ಏನ್ ಸೈಜ್ ಅಲ್ಲಿ ಸಿಗುತ್ತೆ ಇವೆಲ್ಲದು ಇದು 2x2 ಸಿಗುತ್ತೆ ಓಕೆ 4x2 ಸಿಗುತ್ತೆ 4x2 ನು ಸಿಗುತ್ತೆ ಇದು 4x2 ಸಿಗುತ್ತೆ 4x4 ನು ಸಿಗುತ್ತೆ 4x4 ಕೂಡ ಸಿಗುತ್ತೆ ಇದು ಸೇಮ್ ಅಲ್ವಾ ಇದು ಹಾ ಎಲ್ಲ ಬರ್ಚ್ ಪ್ಲೈ ಓಕೆ ಗ್ರಾಸ್ ಕೂಡ ಸಿಗುತ್ತೆ ನಿಮ್ಮತ್ರ ಗ್ರಾಸ್ ಕೂಡ ಸಿಗುತ್ತೆ ಈ ಗ್ರಾಸ್ ನಿಮಗೆ ಯಾವ ತರ ಯಾವ ಯಾವ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ನಿಮ್ಮತ್ರ ಗ್ರಾಸ್ ಅಂದ್ರೆ ಮೆಜರ್ಮೆಂಟ್ ನೀವು ಏನು ಆರ್ಡರ್ ಕೊಡ್ತೀರಾ ಅದರ ಮೇಲೆ ತರಿಸ್ಕೊಂಡು ಯಾವ ಆರ್ಡರ್ ಬೇಕು ಅದರ ಯಾವ ಸೈಜ್ ಬೇಕು ಅದರ ಮೇಲೆ ಕೊಡ್ತೀರಲ್ವಾ ನಿಮಗೆ ಇದು ಆರ್ಟಿಫಿಷಿಯಲ್ ಇದು ಕೂಡ ಸಿಗುತ್ತಲ್ಲ ನಿಮ್ಮತ್ರ ಗ್ರೀನರಿಸು ಸಿಗುತ್ತೆ ಸೋ ಇದು ಏನು ಯಾವ ಯಾವ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ಇದು ಅದು ಮೆಜರ್ಮೆಂಟ್ ಮೇಲೆ ತರಿಸ್ಕೊಂಡು 2x2 1.5x1 ಎಲ್ಲದು ಅವೈಲೇಬಲ್ ಇದೆ ಎಲ್ಲ ಅವೈಲೇಬಲ್ ಮೇಡಂ ಇದೇನ್ ಇಷ್ಟೊಂದು ಬುಕ್ಸ್ ಎಲ್ಲ ಅವೈಲೇಬಲ್ ಇದೆಲ್ಲ ಇಲ್ಲಿ ಇದೆಲ್ಲ ಲ್ಯಾಮಿನೇಟ್ಸ್ ದು ಕ್ಯಾಟಲಾಗ್ಸ್ ಓಕೆ ನಿಮಗೆ ಡಿಫರೆಂಟ್ ವೆರೈಟೀಸ್ ಅಂದ್ರೆ ಲ್ಯಾಮಿನೇಟ್ಸ್ ಬೇಕಿದ್ರೆ ನೋಡಬಹುದು ಓಕೆ ಗ್ಲಾಸಿ ಮ್ಯಾಟ್ ಆಮೇಲೆ ಲೆದರ್ ಫಿನಿಶ್ ಇರಬಹುದು ಓಕೆ ಸೋ ಇಲ್ಲಿ ಇದೆ ಅಲ್ಲ ಈ ತರ ಓಕೆ ಆ ತರದ್ದು ಸಿಗುತ್ತೆ ನಿಮಗೆ ಈಗ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು ಇದೆಲ್ಲ ಸೋಫಾ ಲೈಕ್ಸ್ ಹಾ ಹಾ ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಅಂಡ್ ಡಿಫರೆಂಟ್ ವೆರೈಟೀಸ್ ಸಿಗುತ್ತೆ ನಿಮಗೆ ಓಕೆ ಕೆಳಗಡೆ ಇರೋದು ಬಂದಿ ಬ್ರಾಕೆಟ್ಸ್ ಅಂದ್ರೆ ಕರ್ಟನ್ ಕರ್ಟನ್ ಬ್ರಾಕೆಟ್ಸ್ ಓಕೆ ಸೋ ಹಾಗೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಡಣ ಇದು ಇದೆಲ್ಲ ಹ್ಯಾಂಟಿ ಕ್ಯಾಂಡಲ್ಸ್ ದೊಡ್ಡ ದೊಡ್ಡದು ಕೇಳ್ತಾರಲ್ಲ ಹಾ ದೊಡ್ಡ ದೊಡ್ಡ ಡೋರ್ ಗಳಿಗೆಲ್ಲ ಮಹಾರಾಜ ಸ್ಟೈಲ್ ಅಲ್ಲಿ ಓಕೆ ಇದನ್ನೆಲ್ಲ ಆಪ್ ಮಾಡಬಹುದು ಆಪ್ ಮಾಡು ಇನ್ನ ಡಿಸೈನ್ಸ್ ಇದೆ ಅಲ್ವಾ ಅವೈಲೇಬಲ್ ಇದೆ ಅದರಲ್ಲಿ ಓಕೆ ಹಾಗೆ ನೆಕ್ಸ್ಟ್ ಹೋಗ್ಬಿಡಣ ಸೋ ಇವೆಲ್ಲ ಇದೆಲ್ಲ ನಾರ್ಮಲ್ ಹ್ಯಾಂಡಲ್ಸ್ ಕವರ್ ಹ್ಯಾಂಡಲ್ಸ್ ವಾರ್ಡ್ರೋಬ್ ಗೆಲ್ಲ ಹಾಕೋಬಹುದು ಅಲ್ವಾ ಇದ್ವಾ ಓಕೆ ಹಾಗೆ ನೆಕ್ಸ್ಟ್ ಹೋಗ್ಬಿಡಣ ಸೋ ಇವು ಇದೆಲ್ಲ ನಾಬ್ಸ್ ಆಹಾ ಇದು ಫೋಲ್ಡಿಂಗ್ ಹ್ಯಾಂಡಲ್ಸ್ ಅಂತಾರೆ ಇದು ನಾಬ್ಸ್ ಆಂಟಿಕ್ ಅಲ್ಲೂ ಸಿಗುತ್ತೆ ಸ್ಟೋನ್ ಫಿನಿಶ್ ಸಿಗುತ್ತೆ ಓಕೆ ಆಮೇಲೆ ಡೋರ್ ಸ್ಟಾಪರ್ಸ್ ಅಂತಾರೆ ಡೋರ್ ಸ್ಟಾಪರ್ಸ್ ತೋರಿಸಿ ಅದು ಇದು ಈ ತರ ಸಹಜವಾಗಿ ಈ ತರ ಮೇಲೆ ಎತ್ತಬೇಕಾಗಿತ್ತು ಹೌದು ಬಟ್ ಇದು ಯೂನಿಕ್ ಏನಂದ್ರೆ ಇಲ್ಲಿ ಒತ್ತಿದ್ರೆ ಅದಷ್ಟಕ್ಕೆ ಅದು ಆಟೋಮ್ಯಾಟಿಕಲಿ ಮೇಲೆ ಹೋಗ್ಬಿಡುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಅದರಲ್ಲೂ ಆಂಟಿಕ್ ಎಲ್ಲ ಸಿಗುತ್ತಲ್ಲ ನಮಗೆ ಸಿಗುತ್ತೆ ಇಲ್ಲಿ ಇದೆ ಅಲ್ಲ ಆಂಟಿಕ್ ಇದೆ ಓಕೆ ಬೇರೆ ಬೇರೆ ಟೈಪ್ಸ್ ಅಲ್ಲಿ ಇಲ್ಲಿ ಅವೈಲೇಬಲ್ ಇದೆ ನಾಬ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಓಕೆ ಫೈನ್ ಸೊ ಇವಾಗ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ಲಾಕ್ಸ್ ಓಕೆ ಇದೇನ್ ಲಾಕ್ ಇದೆ ಆಕ್ಚುಲಿ ಡಿಫ್ರೆಂಟ್ ಆಗಿದೆ ಬಯೋಮೆಟ್ರಿಕ್ ಮಾಡ್ ತೋರಿಸಿ ಅದು ಆಕ್ಚುಲಿ ಪಾಸ್ವರ್ಡ್ ಯೂಸ್ ಮಾಡಬಹುದು ಓಕೆ 5 ಮೆಂಬರ್ಸ್ ದು ಪಾಸ್ ಫಿಂಗರ್ ಪ್ರಿಂಟ್ ಯೂಸ್ ಮಾಡಬಹುದು ಕೂಡ ಯೂಸ್ ಮಾಡಬಹುದು ಫಿಂಗರ್ ಪ್ರಿಂಟ್ ಕೂಡ ಯೂಸ್ ಮಾಡಬಹುದು ಹಾ ಹಾ ಚಾರ್ಜ್ ಸ್ಕ್ಯಾನ್ ಮಾಡಬಹುದು ಅಂಡ್ ಲಾಕ್ ಕೂಡ ಇದೆ ಓ ಈವನ್ ಲಾಕ್ ಕೂಡನು ಇದೆ ಅಲ್ವಾ ಕೀ ಇದೆ
ಕೀ ಕೂಡ ಇದೆ ಹಿಂದ್ಗಡೆ ಯಾವ ತರ ಇದೆ ಬಂದಿ ಇದು ಸೇಫ್ಟಿ ಬಟನ್ ಆ ಇಲ್ಲಿ ಪ್ರೆಸ್ ಮಾಡಿ ಇದು ಮಾಡ್ಕೊಂಡ ಬಿಡಬಹುದು ಸೋ ಇದೆ ರೀತಿಯಲ್ಲಿ ಇನ್ನ ಎರಡು ಮಾಡೆಲ್ ಇದೆ ಆಟೋ ಲಾಕ್ ಆಗಿಬಿಟ್ಟಿದೆ ಅಂದ್ರೆ ಸೇಫ್ಟಿ ಬಟನ್ ಯೂಸ್ ಮಾಡಿದ್ರೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಇನ್ನ ಎರಡು ಮಾಡೆಲ್ ಇದೆ ಅಲ್ವಾ ಸೇಮ್ ಟೈಪ್ ಬಟ್ स्मॉल साइज ಇದಕ್ಕೆ ಕೀ ಬರಲ್ವಾ ಇದರಲ್ಲಿ ಇದ ಎರಡರಲ್ಲಿ ಕೀ ಇಲ್ಲ ಓನ್ಲಿ ಬಯೋಮೆಟ್ರಿಕ್ ಮಾತ್ರ ಬಯೋಮೆಟ್ರಿಕ್ ಮಾತ್ರ ಓಕೆ ಫೈನ್ ಇದೆಲ್ಲ ಕಾಮನ್ ಜನರಲ್ ಕೀಸ್ ಅಲ್ವಾ ಇದು ನಾರ್ಮಲ್ ಲಾಕ್ಸ್ ನಾರ್ಮಲ್ ಲಾಕ್ಸ್ ತೋರಿಸ್ಬಿಡಿ ಅದು ತೋರಿಸಿ ಮಲ್ಟಿ ಲಿವರ್ ಗಳೆಲ್ಲ ಬರ್ತವಲ್ಲ ಇದರಲ್ಲಿ ಯಾವ ತರ ಬೇಕು ಅಷ್ಟೊಂದು ಸೋ ಎಲ್ಲಾ ಟೈಪ್ಸ್ ಅವೈಲೇಬಲ್ ಇದೆ ಇಲ್ಲಿ ಯಾವ ಬ್ರ್ಯಾಂಡ್ ಇದು ಅಂತ ಅಂದ್ರೆ ಇದು ಗೋದ್ರೇಜ್ ಇದು ಓ ಕಂಪ್ಲೀಟ್ ಗೋದ್ರೇಜ್ ಬ್ರ್ಯಾಂಡ್ ಅಲ್ವಾ ಇದು सो इत कर्टन रॉड्स मत ब्रैकेट्स अल्वा कंप्लीट कलेक्शन अवेलेबल ಅಲ್ಲಿ ಮೇಲ್ಗಡೆ ಇದೆಲ್ಲ ಹಾಕಿದ್ರಲ್ಲ ಅದಲ್ಲ ಏನದು ಅದನ್ನ ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಖಾಲಿ ಓಪನ್ ಸ್ಪೇಸ್ ಇದೆ ಅಂತ ಅಂದ್ರೆ ನೀವು ಈ ತರ ಮಾಡ್ಕೊಂಡಿ ಈಗ ಲ್ಯಾಮಿನೇಟ್ಸ್ ತಗೊಂಡಿರ್ತೀರಾ ವೇಸ್ಟ್ ಆಗೋ ಬದಲು ಈ ತರ ಕಾರ್ಪೆಂಟರ್ಗೆ ಹೇಳಿ ಈ ತರ ಮಾಡ್ಸ್ಕೊಬಹುದು ಲ್ಯಾಮಿನೇಟ್ಸ್ ಮತ್ತೆ ಚಾರ್ಕೋಲ್ ಗಳಿಂದ ಮಾಡಿರೋದಲ್ವಾ ಅದು ಲ್ಯಾಮಿನೇಟ್ಸ್ ಓಕೆ ಲೆದರ್ ನಿಮಗೆ ಯಾವ ತರದ ಇಷ್ಟ ಆಗುತ್ತೋ ಆ ತರ ಆ ತರ ಮಾಡು ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ ಈ ತರ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಇವೆಲ್ಲ ಏನೇನ್ ಇದೆ ಇಲ್ಲಿ ಇದೆಲ್ಲ ಡೂಮ್ಸ್ ಓಕೆ ನಾವು ಅವಾಗಲೇ ಡೋರ್ ಅಲ್ಲಿ ಡೂಮ್ ನೋಡಿದ್ವಲ್ಲ ಅದಲ್ವಾ ಇದು ಆ ತರದ್ದು ಓಕೆ ಇದೆಲ್ಲ ಸ್ಮಾಲ್ ಹ್ಯಾಂಡಲ್ಸ್ ಇದೆಲ್ಲ ಆಲ್ ಡ್ರಾಪ್ಸ್ ಕಂಪ್ಲೀಟ್ ಆಲ್ ಡ್ರಾಪ್ಸ್ ಎಲ್ಲ ಆಂಟಿಕಲ್ ಸಿಗುತ್ತಲ್ವಾ ಇದು ಓಕೆ ಫೈನ್ ಸೋ ಈ ಕಡೆ ಇದೆಲ್ಲ ಅದೆ ಹ್ಯಾಂಡಲ್ಸ್ ಕಂಪ್ಲೀಟ್ ಹ್ಯಾಂಡಲ್ಸ್ ಇದೆ ಆಂಟಿಕ್ ಓಕೆ ಇಲ್ಲಿ ಇದೆಲ್ಲ ಕಬರ್ಡ್ ಗೆ ಸ್ಲೈಡಿಂಗ್ ಡೋರ್ ಹ್ಯಾಂಡಲ್ ಒಂದೆ ಸ್ಲೈಡ್ ಮಾಡಿ ಮೇಡಂ ಇದು ಈ ಕಡೆ ಆ ಕಡೆ ತೋಳಿ ಇನ್ನು ತೋರಿಸ್ಬಿಡೋಣ ಒಳಗಡೆ ಬೇರೆ ಬೇರೆ ಇದೆಲ್ಲ ಕಂಪ್ಲೀಟ್ ಕಲೆಕ್ಷನ್ಸ್ ಇದೆ ನಿಮ್ಮತ್ರ ಅಲ್ವಾ ಸೋ ಇದು ಬಾಷ್ ಕಂಪನಿಯ ಬಾಷ್ ಕಂಪನಿ ಲಾಕ್ಸ್ ಅಲ್ಲ ಬಾಷ್ ಕಂಪನಿ ಲಾಕ್ಸ್ ಡೋರ್ ಹ್ಯಾಂಡಲ್ಸ್ ಮೋರ್ಟೇಜ್ ಲಾಕ್ಸ್ ಇದೆ ಮೋರ್ಟೇಜ್ ಲಾಕ್ಸ್ ಅಂತ ಹೇಳ್ತಾರೆ ಇದನ್ನ ಓಕೆ ಇವೆಲ್ಲ ಮೋರ್ಟೇಜ್ ಲಾಕ್ಸ್ ಆಯ್ತು ಮೋರ್ಟೇಜ್ ಲಾಕ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಯೂಶುವಲಿ ಇದನ್ನ ರೂಮ್ ಡೋರ್ಸ್ ಗೆ ರೂಮ್ ಡೋರ್ಸ್ ಗೆ ಇಂಟರ್ನಲ್ ಯೂಸ್ ಮಾಡೋದಲ್ವಾ ಇದು ಯುನಿಕ್ ಪ್ರಾಡಕ್ಟ್ ಅನ್ನ ನಾನು ನಿಮಗೆ ತೋರಿಸ್ತೀನಿ ಮಾಡಿ ಮೇಡಂ ಅದು ನೋಡಿ ಈ ತರ ತುಂಬಾ ಚಿಕ್ಕದಾಗಿರುತ್ತೆ ಈಗೆಲ್ಲ ಬೇಬಿ ಲಾಚ್ ಅಂತ ಈ ತರ ಬರ್ತಾ ಇದೆ ಅಲ್ವಾ ಇದರಲ್ಲೂ ಕೂಡ ನಿಮಗೆ ಆಂಟಿಕ್ ಸ್ಟೀಲ್ ಕಾಪರ್ ಎಲ್ಲಾ ರೀತಿಯದು ಸಿಗ್ತಾ ಇದೆ ಎಸ್ ರೋಸ್ ಗೋಲ್ಡ್ ಎಲ್ಲ ಸಿಗ್ತಾ ಇದೆ ವೀಕ್ಷಕರೇ ಅವರ ಆಫೀಸ್ ಅಲ್ಲೂ ಕೂಡ ಅನೇಕ ವಸ್ತುಗಳನ್ನ ಬಳಸ್ಕೊಂಡ್ಬಿಟ್ಟು ಇಂಟರ್ನಲ್ ಇದು ಮಾಡಿದ್ದಾರೆ ಇಂಟೀರಿಯರ್ ಮಾಡಿದ್ದಾರೆ ಸೊ ನೋಡೋಣ ಟೇಬಲ್ ಬಗ್ಗೆ ಹೇಳಿ ಮೇಡಮ್ ಇದು ಅಫಾಕ್ಸಿ ಹಾ ಓಕೆ ಹಾಗೆ ಇದನ್ನ ಹೇಳಿ ಇದೇನಿದು ಇದು ಬಂದ ಲೆದರ್ ಲ್ಯಾಮಿನೇಟ್ ನೋಡಿದ್ವಲ್ಲ ನಾವು ಆ ತರದ್ದು ಓಕೆ ಈ ಸೆಂಟ್ರಲ್ ಹಾಕಿದ್ರಲ್ಲ ಎಂಬೋಸ್ಡ್ ಆಗಿದೆ ಏನು ಮೇಡಮ್ ಇದು ಇದು ಬಂದ 3D ಪ್ಯಾನೆಲ್ ಓಕೆ ಅಲ್ಲಿ ಬರ್ಜ್ ಫ್ಲೈ ಅಂತ ಹೇಳಿದ್ವಲ್ಲ ಓಕೆ ನೀವು ಪೇಂಟ್ ಮಾಡೋದಾದ್ರೆ ಈ ತರ ಬರುತ್ತೆ ಓಕೆ ಗ್ಲಾಸಿ ಲುಕ್ ದೆನ್ 3D ಎಫೆಕ್ಟ್ 3D ಎಫೆಕ್ಟ್ ಓಕೆ ಓಕೆ ಇದು ಇಲ್ಲಿ ಕೆಳಗಡೆ ಹಾಕಿದೀವಲ್ಲ ಇವೆಲ್ಲ ಏನು ಇದು ಬಂದ ಚಾರ್ಕೋಲ್ ಲ್ಯಾಮಿನೇಟ್ ಜೊತೆಲಿ ಇದು ಸ್ಟೀಲ್ ಪಟ್ಟಿ ತಗೊಂಡಿದ್ದೀರಾ ಜೊತೆಲಿ ಇಲ್ಲಿ ದೇವರದಿದ ಒಳಗಡೆ ಲೈಟ್ ಬಂದಿದೆಲ್ಲ ಇದು ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ ಇದು ಇದು ಅಲಬಾಸ್ಟರ್ ನೀವು ಈ ತರ ಸ್ಟ್ರಿಪ್ ಲೈಟ್ ಹಾಕ್ಬಿಟ್ಟು ಇಂಟೀರಿಯರ್ ಅಲ್ಲಿ ಹಾಕಿದ್ರೆ ಈ ತರ ಪೂಜಾ ರೂಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇದೆಲ್ಲ ವುಡನ್ ಫ್ಲೋರಿಂಗ್ಸ್ ನಿಮಗೆ ಯಾವ ವೆರೈಟಿ ಬೇಕೋ ಆ ತರದ ವುಡನ್ ಫ್ಲೋರಿಂಗ್ ನಾವು ನಮ್ಮಲ್ಲಿ ಮಾಡ್ಕೊಂಡು ಕೊಡ್ತೇವೆ ಮಾರ್ಟ್ಸ್ ಕೊಡ್ತೀರಾ ಮಟೀರಿಯಲ್ ವಿತ್ ಮಾರ್ಟ್ಸ್ ಕೂಡ ಕೊಡ್ತೀರಲ್ವಾ ಮೇಡಂ ಇದೇನ ಇದು ಇದೆಲ್ಲ ಬೆಲ್ಸ್ ಬೆಲ್ಸ್ ಇದೆಲ್ಲ ಡೂಮ್ಸ್ ಡೋರ್ ಡೂಮ್ಸ್ ಅಲ್ವಾ ಇದು ಡೋರ್ ಡೂಮ್ಸ್ ಓಕೆ ಇದು ಇಲ್ಲಿ ಹಾಫ್ ರೌಂಡ್ ಇದೆ ಪೂಜಾ ರೂಮ್ ಗೆ ಹ್ಯಾಂಡಲ್ಸ್ ಪೂಜಾ ರೂಮ್ ಹ್ಯಾಂಡಲ್ ಇವೆಲ್ಲ ಇದು ಇದೆಲ್ಲ ಡೋರ್ ಡೋರ್ ಮ್ಯಾಗ್ನೆಟ್ಸ್ ಡೋರ್ ಮ್ಯಾಗ್ನೆಟ್ಸ್ ಇವೆಲ್ಲ ಓಕೆ ಇದು ನಾಬ್ ಇದು ಕೂಡ ನಾಬ್ಸ್ ಅಲ್ವಾ ಇದು ಡೂಮ್ಸ್ ಇದೆ ಡೂಮ್ಸ್ 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 ಓಕೆ ಓಕೆ ಫೈನ್ ಇವೆಲ್ಲ ಏನು ಇದೆಲ್ಲ ಡೋರ್ ನಾಕರ್ಸ್ ಡೋರ್ ನಾಕರ್ಸ್ ಅಲ್ವಾ ಇದು ಡಿಫರೆಂಟ್ ಡಿಫರೆಂಟ್ ಇದೆ ಓಲ್ಡ್ ಫಸ್ಟ್ ಎಲ್ಲ ಆಲ್ ಡ್ರಾಪ್ಸ್ ಹಾಕೋಣರು ಓಕೆ ಈಗೆಲ್ಲ ಹ್ಯಾಂಡಲ್ ಮತ್ತೆ ಡೋರ್ ನಾಕರ್ಸ್ ಹಾಕೋಂತಾರೆ ಓಕೆ ಸೋ ಅದಕ್ಕೆ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಅವೈಲೇಬಲ್ ಇದೆ ಇದು ಬಂದಿ ಪೈನ್ ವುಡ್ ಅಂಡ್ ಟೀಕ್ ವುಡ್ ಕಾಂಬಿನೇಟ್ ಮಾಡಿ ಮಾಡಿರುವಂತ ಫ್ಲೋರಿಂಗ್ಸ್ ಈ ತರನು ನಮ್ಮಲ್ಲಿ ಮಾಡ್ಕೊಂಡು ಕೊಡ್ತೀವಿ ಇದು ಸ್ಟೆಪ್ ಗೆ ಹಾಕಬಹುದು ಅಲ್ವಾ ಇದು ಹಾ ಸ್ಟೆಪ್ ಗೆ ಹಾಕಬಹುದು ಬಟ್ ಇದರ ಮೇಲೆ ನೀರು ಬಿದ್ರೆ ಏನು ತೊಂದ್ರೆ ಇಲ್ಲ ಏನು ಆಗಲ್ಲ ನಾವು ಡೈಲಿ ವೈಪ್ ಮಾಡ್ಕೊಂತೀವಲ್ಲ ಓಕೆ ನಾರ್ಮಲ್ ಫ್ಲೋರಿಂಗ್ ಎಲ್ಲ ಹೆಂಗ್ ವೈಪ್ ಮಾಡ್ಕೊಂತೀವೋ ವೆಟ್ ಕ್ಲಾತ್ ಅಲ್ಲಿ ಆ ತರ ವೈಪ್ ಮಾಡ್ಕೊಂತೀವಿ ಏನು ಮಟೀರಿಯಲ್ ಇದೆ ಆಕ್ಚುಲಿ ಪೈನ್ ವುಡ್ ಅಂಡ್ ಟೀಕ್ ವುಡ್ ವುಡನ್ ಮಟೀರಿಯಲ್ ಇದು ಹಾ ವುಡ್ ವುಡ್
ಸಿಗತ್ತೆಲ್ಲ ವೀಕ್ಷಕರೆ ನೋಡ್ಕೊಬಹುದು ಇಲ್ಲೇ ಮೇಡಮ್ ತೋರಿಸ್ತಾ ಡಿಫ್ರೆನ್ಸ್ ತೋರಿಸ್ತಾ ಇದಾರೆ ಈ ರೀತಿ ತಗೊಂಡೋಗ್ಬಿಟ್ಟು ಒಂದು ಪಾಲಿಶ್ ಹಾಕ್ಬಿಟ್ರೆ ನೀಟ್ ಆಗಿರತ್ತೆ. ಓಕೆ ಸೂಪರ್ ಮೇಡಮ್. ಸೊ ಇದ್ರಲ್ಲಿ ಫಸ್ಟ್ ಒನ್ ಇದು ಬಂದು ಗಾನಾ ಟೀಕ್ ಅಂತ ಅಂದ್ರೆ ಸೆಕೆಂಡ್ ಟೀಕ್ ಅಂತ ಹೇಳ್ತಾರೆ. ಸೆಕೆಂಡ್ ಟೀಕಾ ಯಾಕೆ ಆ ತರ ಹೇಳ್ತಾರೆ ಇದು? ಯಾಕಂದ್ರೆ ಬರ್ಮಾ ಬಾರ್ಡರ್ ಬಂದು ಫಸ್ಟ್ ಕ್ವಾಲಿಟಿ ಟೀಕ್ ಅಂತಾರೆ. ಇದು ಸ್ವಲ್ಪ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ, ಕಮ್ಮಿ ಇರುತ್ತೆ ಪ್ರೈಸ್. ಓಕೆ ನೆಕ್ಸ್ಟ್ ಹೋಗ್ಬಿಡೋಣ. ಇದು ಯಾವ್ದು ಡೋರ್ ಮೇಡಮ್? ಇದು ಗಾನಾ ಟೀಕ್. ಇದು ಗಾನಾ ಟೀಕೆನಾ? ಗಾನಾ ಟೀಕ್. ವಾವ್, ಇದು ಪಾಲಿಶ್ ಈ ತರ ಬ್ಲಾಕ್ ಆಗಿದೆ. ಅದೇ ತರನೇ ಬರುತ್ತೆ, ಸೇಮ್ ಡಿಸೈನ್ ಬರುತ್ತೆ ನಿಮಗೆ. ಇದರಲ್ಲಿ ಬೇರೆ ಬೇರೆ ಡಿಸೈನ್ ಸಿಗುತ್ತೆ? ಹಾ, ಇದರಲ್ಲಿ ವೆರೈಟಿ ಡಿಸೈನ್ಸ್ ಇದೆ. ಓಕೆ, ಸೋ ಇದರಲ್ಲಿ ಪೂಜಾ ರೂಬು ಸಿಗುತ್ತೆ ನಿಮಗೆ ಗಾನಾಟಿಕಲ್ಲಿ. ಓಕೆ, ಇದು ಯಾವುದು? ಇದು ಬಂದು ಹೊನ್ನೆ ಡೋರು, ಮೇಲೆ ನಾವು ಆವಾಗಲೇ ನೋಡಿದ್ವಲ್ಲ, ಆವಾಗಲೇ ನೋಡಿದ್ರಲ್ಲ, ಅದೆಲ್ಲ ಅನ್ಪಾಲಿಶ್ಡ್. ಇದು ಅನ್ಪಾಲಿಶ್ಡ್ ಅಲ್ವಾ? ಓಕೆ, ಜೊತೆಲಿ ಈ ಗುಬ್ಬಿಸು ಬರುತ್ತೆ. ಇದು ಕೂಡ ಬೇರೆ ಚೇಂಜ್. ನೀವು ಕ್ಯಾಟಲಾಗ್ ಅಲ್ಲಿ ಗುಬ್ಬಿ ಇರುವಂತ ಡೋರ್ ಸೆಲೆಕ್ಟ್ ಮಾಡಿದ್ರೆ ಗುಬ್ಬಿಸ್ ಬರುತ್ತೆ. ಗುಬ್ಬಿಸ್ ಬರುತ್ತೆ. ಓಕೆ, ಇದೇನಿದು? ಪ್ಲೇನ್ ಡೋರ್? ಪೈನ್ ವುಡ್. ಪೈನ್ ವುಡ್ ಅಂತನಾ? ಪೈನ್ ವುಡ್. ಎಲ್ಲ ಸಾಲಿಡ್ ವುಡ್ ಅಲ್ವಾ ಇದು? ಸಾಲಿಡ್ ವುಡ್. ಇದು ಪೈನ್ ವುಡ್ ಅಂದ್ರೆ ಇದಿಷ್ಟು ಕ್ವಾಲಿಟಿ ಇದಕ್ಕಿಂತ ಕಮ್ಮಿನಾ ಜಾಸ್ತಿ? ಲೈಟ್ ಕಲರ್ ಇರುತ್ತೆ. ಓಕೆ ಓಕೆ, ಯೂಶುವಲಿ ಇದೇ ಕಲರ್ ಇರೋದಲ್ವಾ ಇದು? ಈ ಡಿಸೈನ್ ಬೇರೆ ಸಿಗುತ್ತೆ ನಮಗೆ ಬೇಕಾದ್ರೆ, ಡಿಸೈನ್ ಮಾಡ್ಕೊಂಡು ಯಾವ ಬೇಕು ಮಾಡ್ಕೊಬಹುದು. ಓಕೆ, ಇದು ಇದು ಅಕೇಶಿಯಾ ಅಂತ. ಅಕೇಶಿಯಾ, ಹೌದು ಅಕೇಶಿಯಾ, ಹೌದು ಹೌದು. ಇದು ಸಾಲಿಡ್. ಓಕೆ, ಇದರಲ್ಲಿ ನಿಮಗೆ ಅದೇ ಬೇರೆ ಏನು ಡಿಸೈನ್ಸ್ ಹೇಳ್ತೀರಾ ಅದ ತರ ಕ್ಯಾಟಲಾಗ್ ಅಲ್ಲಿರೋ ಡಿಸೈನ್ಸ್ ನಾವು ಮಾಡ್ಕೊಂಡು. ಪ್ರೈಸ್ ವೈಸ್ ಇದು ಕಮ್ಮಿ ಆಗುತ್ತೆ ಹೇಳ್ತಾರೆ ಮೇಡಮ್ ಇದು? ಓಕೆ, ಅಂದ್ರೆ ಈ ಇದು ಪೈನ್ ವುಡ್ ಗಿಂತನೂ ಕಮ್ಮಿ ಆಗುತ್ತೆ ಇದು? ಓಕೆ, ನೆಕ್ಸ್ಟ್ ಇದು? ಇದು ಪೈನ್ ವುಡ್, ಅನ್ಪಾಲಿಶ್ಡ್. ಅನ್ಪಾಲಿಶ್ಡ್ ಅಲ್ವಾ ಇದು? ಇದು ಕೂಡ ಅನ್ಪಾಲಿಶ್ಡ್ ಅಲ್ವಾ? ಹೌದು. ಓಕೆ ಫೈನ್, ಇದು ಯಾವ ಡೋರ್ ಮೇಡಮ್ ಇದು? ಅದು ಪೈನ್ ವುಡ್. ಇದು ಪೈನ್ ವುಡ್, ಡಿಫರೆಂಟ್ ಡಿಸೈನ್ಸ್ ಅಲ್ವಾ ಇದು? ಇದು ಪೈನ್ ವುಡ್ ಏನಾ? ಡಾರ್ಕ್ ಆ ತರ ಪಾಲಿಶ್ ಅಲ್ಲಿ ವೇರಿಯೇಷನ್ಸ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ಹೊನ್ನೆದು ವಾಸ್ಕಲ್ ಹಾಕ್ಬಿಟ್ಟಿರ್ತಾರೆ, ಅದನ್ನ ಗಾನ ಇದರಲ್ಲಿ ಕಾಂಬಿನೇಟ್ ಮಾಡ್ಬಿಟ್ಟು ಕಲರ್ ಮ್ಯಾಚ್ ಮಾಡ್ಕೊಂತಾರೆ. ಇದು ಇದು ಬಂದು ಗಾನಾ ಟೀಕ್. ಇದು ಗಾನಾ ಟೀಕ್ ಇದು? ಓಕೆ, ಡಿಫ್ರೆಂಟ್ ವೆರೈಟೀಸ್ ಡಿಸೈನ್ಸ್ ಸಿಗುತ್ತೆ. ಇದು ಯಾವ? ಇದು ಯಾವ? ಇದು ಗಾನಾನೇ. ಓಕೆ, ಇದು ಗಾನಾನೇನಾ? ಹೌದು. ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕೊಡ್ತಾ ಇದ್ರ? ಓಕೆ, ಇದು ಯಾವ ಡೋರ್ ಮೇಡಮ್ ಇದು? ಇದು ಬಂದು ಕೊರಿಯನ್ ವೀನಿಯರ್ ಅಂತ. ಕೊರಿಯನ್ ವೀನಿಯರ್? ಕೊರಿಯನ್ ವೀನಿಯರ್. ಫ್ಲಶ್ ಡೋರ್ಸ್ ಇದೆಯಲ್ಲ? ಫ್ಲಶ್ ಡೋರ್ಸ್. ಓಕೆ, ನೆಕ್ಸ್ಟ್ ತೆಗಿರೆ. ಇದರ ಏನು ಕ್ವಾಲಿಟಿ ಅಂದ್ರೆ ವೀನಿಯರ್ ಡೋರ್ ತರಾನೇ, ಬಟ್ ಇದರಲ್ಲಿ ಪಾಲಿಶ್ ಡೋರ್ ಆಗಿರುತ್ತೆ, ಕಂಪ್ಲೀಟ್ ಸ್ಯಾಂಡ್ ಫಿನಿಶ್ ಇರುತ್ತೆ. ಸ್ಯಾಂಡ್ ಫಿನಿಶ್, ಗ್ರೂ ಅಲ್ಲೂ ಸ್ಯಾಂಡ್ ಫಿನಿಶ್ ಇರುತ್ತೆ. ಕರೆಕ್ಟ್. ಇವಾಗ ಸಹಜವಾಗಿ ಡೋರ್ ಗ್ರೂ ಮಾಡಿದ್ರೆ ಅಲ್ಲಿ ಏನು ಇದಿರಲ್ಲ, ಫಿನಿಶ್ ಬರಲ್ಲ, ಫಿನಿಶಿಂಗ್ ಇರಲ್ಲ. ಓಕೆ, ಅಲ್ಲೂ ಗ್ರೂ ಅಲ್ಲೂ ಸ್ಯಾಂಡ್ ಫಿನಿಶ್ ಇದೆ. ತುಂಬಾ ಚೆನ್ನಾಗಿದೆ ಅದು ಆಕ್ಚುಲಿ. ಓಕೆ, ಇದರಲ್ಲಿ ನಿಮಗೆ 3 ಸೀರೀಸ್ ಬರುತ್ತೆ. ಓಕೆ, ಎ ಬಿ ಸಿ ಅಂತ. ಲೈಟ್ ಡಿಸೈನ್ಸ್, ಮೀಡಿಯಂ, ಹೆವಿ ಡಿಸೈನ್ಸ್. ಡಿಸೈನ್ ಗೆ ತಕ್ಕಾಗಿ ರೇಟಾ ಅಥವಾ ಯಾವ ತರ? ಎಲ್ಲ ಒಂದೇ ರೇಟಾ ಮೇಡಮ್ ಇದು? ಡಿಸೈನ್ ತಕ್ಕಾಗಿ ರೇಟ್ ಚೇಂಜಸ್ ಆಗುತ್ತಲ್ಲ? ಪ್ರೈಸ್ ವೇರಿ ಇರುತ್ತೆ, ಪ್ರೈಸಸ್ ವೇರಿಯಸ್ ಆಗುತ್ತೆ, ವೇರಿ ಆಗುತ್ತೆ. ಓಕೆ, ಸೊ ಇವೆಲ್ಲ ಅದೇನೇ ಅಲ್ವಾ? ಎಲ್ಲ ಕೊರಿಯನ್ ವೀನಿಯರ್. ಕೊರಿಯನ್ ವೀನಿಯರ್ ತುಂಬ ಚೆನ್ನಾಗಿದೆ, ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದೆಲ್ಲ ಡಬ್ಲ್ಯೂ ಪಿ ಸಿ ಡೋರ್ಸು, ಮೇಲೆ ತೋರಿಸಿದ್ನಲ್ಲ ಅವಾಗ. ಹೌದು, ಆ ತರದ್ದು. ನೀವಿವಾಗ ಈ ಕಂಪ್ನಿ ಅವ್ರದ್ದು ಏನ್ ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಅಂದ್ರೆ, ನೀವಿವಾಗ ರೂಮ್ ಡೋರ್ ಈ ತರ ಆಪ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ಅದೇ ತರ ನಿಮ್ಗೆ ಡಬ್ಲ್ಯೂ ಪಿ ಸಿ ಡೋರ್ ಸಿಗುತ್ತೆ. ಡಬ್ಲ್ಯೂ ಪಿ ಸಿ, ಇದು ಡಬ್ಲ್ಯೂ ಪಿ ಸಿ ಡೋರ್? ಇದು ಡಬ್ಲ್ಯೂ ಪಿ ಸಿ ಡೋರ್ ಇದು. ಬಟ್ ಎಲ್ಲ ಡಿಸೈನ್ ಎಲ್ಲ ಬಂದ್ಬಿಟ್ಟಿದೆ ಇದ್ರ ಮೇಲ್ಗಡೆ? ಇದ್ರಲ್ಲಿ ವುಡ್ ಫಿನಿಶ್ ಕೊಡ್ತಾರೆ, ಡಿಸೈನ್ ಕಂಪ್ಲೀಟ್, ಎಲ್ಲ ಗ್ರೂನು ಇದೆ, ಪ್ರತಿಯೊಂದು ಸೇಮ್. ನೀವು ರೂಮ್ ಡೋರ್ ಹೆಂಗ್ ತಗೊಂತೀರೋ ಕಾಂಬಿನೇಟ್. ಇವಾಗ ರೂಮ್ ಡೋರ್ ತಗೊಂಡಿರ್ತೀರಾ, ಓಪನ್ ಮಾಡಿದ ತಕ್ಷಣ ಬಾತ್ರೂಮ್ ಡೋರ್ ಸಿಗುತ್ತೆ, ಫ್ರಂಟ್ ಅಲ್ಲೇ ಸಿಗುತ್ತೆ. ಅವಾಗ ಈ ತರ ಹಾಕೊಂಡ್ರೆ ಕಾಂಬಿನೇಷನ್ ಕಾಂಬಿನೇಷನ್ ಸಿಗುತ್ತೆ ಅಲ್ವಾ? ಓಕೆ, ಅದ್ರಲ್ಲಿ ಕಾಂಬಿನೇಷನ್ ಕೊಡ್ತಾರೆ. ಇದು ಡಬ್ಲ್ಯೂ ಪಿ ಸಿ? ಡಬ್ಲ್ಯೂ ಪಿ ಸಿ ಡೋರ್. ಓಕೆ, ಇಷ್ಟಕರೆ ನೋಡ್ಬೋದು, ಇದು ಡಬ್ಲ್ಯೂ ಪಿ ಸಿ ಡೋರ್. ಹಿಂದ್ಗಡೆಯಿಂದ ಪ್ಲೇನ್ ಇದೆ, ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಅದು ಎದುರುಗಡೆ ನೋಡಿ, ಇದಕ್ಕೆ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನು ಕೊಟ್ಟಿದ್ದಾರೆ, ಎಂಬೋಸ್ ಡಿಸೈನ್ಸ್ ಕೂಡ ಬಂದಿದೆ. ಇದು ಲ್ಯಾಮಿನೇಟೆಡ್ ಡೋರ್ ತರ
ಇದು ಲ್ಯಾಮಿನೇಟೆಡ್ ಡೋರ್ ಇದು ಲ್ಯಾಮಿನೇಟೆಡ್ ಡೋರ್ ಅಲ್ವಾ ಓಕೆ ವಾವ್ ಇದು ತುಂಬಾ ಚೆನ್ನಾಗಿದೆ ಇದು ಎರಡು ಕಡೆನೂ ಸಿಗುತ್ತೆ ಅಲ್ವಾ ಇದರಲ್ಲಿ ಲ್ಯಾಮಿನೇಟೆಡ್ ಅಲ್ಲ ಫಸ್ಟ್ ಅಲ್ಲ ಗ್ರೂ ಎಲ್ಲ ಮಾಡ್ತಿರಲಿಲ್ಲ ಈಗ ಗ್ರೂನು ಮಾಡ್ತಾರೆ ಓ ಗ್ರೂಸ್ ಎಲ್ಲ ಬರ್ತಾ ಇದೆ ಅಲ್ವಾ ಇವಾಗ ಓಕೆ ಇದು ಅದು ಲ್ಯಾಮಿನೇಟೆಡ್ ಡೋರ್ ಡಿಸ್ಪ್ಲೇ ಮಾಡಿದ್ರೆ ಎರಡು ಕಡೆ ಅದಕ್ಕೋಸ್ಕರ ಎರಡು ಕಡೆನು ಲ್ಯಾಮಿನೇಷನ್ ನ ಇದು ಮಾಡಿದಿರಾ ಇದು ಇದು ಎಂಡ್ ಡೋರ್ ಮೇಡಂ ಇದು ಬಂದಿ ಮೆಂಬ್ರೇನ್ ಡೋರ್ ಅಂತ ಮೆಂಬ್ರೇನ್ ಡೋರ್ ಇದು ಮೆಂಬ್ರೇನ್ ಡೋರ್ ಅಂದ್ರೆ ಏನಿದೆ ಆಕ್ಚುಲಿ ಇತರ ಇದೆಲ್ಲ ಬರುತ್ತೆ ರೂಮ್ಸ್ ಎಲ್ಲ ಬರುತ್ತೆ ರೂಮ್ಸ್ ಎಲ್ಲ ಬರುತ್ತೆ ಅಂದ್ರೆ ಫಸ್ಟ್ ಎಲ್ಲ ಏನು ಮಾಡೋದು ಬರಿ ಒಂದ್ ಸ್ಕಿನ್ ಹಾಕ್ಬಿಟ್ಟು ಅದರ ಪ್ರೆಸ್ಸಿಂಗ್ ಮಾಡೋರು ಅದು ಇದೆ ಇವಾಗೆಲ್ಲ ಅದರಲ್ಲೇ ಡಿಫರೆಂಟ್ ಸ್ಕಿನ್ ಯೂಸ್ ಮಾಡಿ ಗ್ರೂ ಮಾಡಿ ಡಿಸೈನ್ಸ್ ಬರಲಿ ಅಂತ ಅಲ್ವಾ ಓಕೆ ನೋಡಿ ಎರಡು ಕಡೆ ಡಿಸೈನ್ಸ್ ಕೂಡ ಮಾಡಿದ್ದಾರೆ ಅವರು ನಿಮಗೆ ಯಾವ ಡಿಸೈನ್ಸ್ ಬೇಕು ಚೂಸ್ ಮಾಡಬಹುದು ಆ ತರ ಚೂಸ್ ಮಾಡಿದ್ರೆ ನಾವು ಅದೇ ತರ ಫಸ್ಟ್ ಅಲ್ಲ ಈ ತರ ಬರ್ತಿತ್ತು ಓಕೆ ಓಕೆ ಹಾ ಪ್ರೆಸ್ಸಿಂಗ್ ಮಾತ್ರ ಮಾಡ್ತಾ ಇದ್ರು ಇವಾಗ ಗ್ರೂಸ್ ಎಲ್ಲ ಮಾಡ್ತಾ ಇದ್ದಾರೆ ಸ್ಕಿನ್ ಕಾಂಬಿನೇಟ್ ಮಾಡ್ತಾರೆ ಕಾಂಬಿನೇಷನ್ ಮಾಡ್ಕೊಳ್ತಾ ಇದ್ದಾರೆ ಓಕೆ ಹಾಗೆ ಇದೊಂದು ಬಗ್ಗೆ ಹೇಳಿ ಇದೇನ್ ಡೋರ್ ಇದು ಪಿವಿಸಿ PVC ಡೋರ್ ಅಲ್ವಾ ಇದು ಬಾತ್ರೂಮ್ ಗೆ ಲಾಕಕ್ಕೆ ಓಕೆ ಡಿಜಿಟಲ್ ಇದೆ ಡಿಜಿಟಲ್ PVC ಡೋರ್ಸ್ ಓಕೆ ಸೈಜ್ ಏನಿದೆ ಇದು ಇಟ್ಸ್ ಸ್ಟ್ಯಾಂಡರ್ಡ್ ಸೈಜ್ ಇದರಲ್ಲಿ ಏನು ಇರಲಿಲ್ಲ ಎಲ್ಲ ಅಂದ್ರೆ ಇದರಲ್ಲಿ ಏನಂದ್ರೆ ಕಂಪನಿ ಅವರೇ ಬಂದಿ ಇನ್ಸ್ಟಾಲೇಷನ್ ಅನ್ನು ಕಂಪನಿ ಅವರೇ ಮಾಡ್ಕೊಂಡ್ರು ಕಂಪನಿ ಅವರೇ ಮಾಡ್ಕೊಟ್ ಹೋಗ್ತಾರೆ ಇದನ್ನ ಮೆಷರ್ಮೆಂಟ್ ಬಂದ್ ತಗೊಂಡ್ ಬಂದಿ ಓಕೆ ಹಾ 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 ಕರೆಕ್ಟ್ ತಿರುಗ ಬಂದ್ ಇನ್ಸ್ಟಾಲ್ ಮಾಡ್ಕೊಂಡ್ ಇನ್ಸ್ಟಾಲ್ ಮಾಡ್ಕೊಟ್ ಹೋಗ್ತಾರೆ PVC ಡೋರ್ಸ್ ಇದು 2 ಟೈಪ್ಸ್ ಬರುತ್ತೆ ಓಕೆ ಇದು ನಾರ್ಮಲ್ ಅಂಡ್ ಡಿಜಿಟಲ್ ಯಾವುದು ನಾರ್ಮಲ್ ಇದು 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 ನಾರ್ಮಲ್ ಅಲ್ವಾ ಇದು ಇದು ಎಕಡೆಲ್ಲ ಡಿಜಿಟಲ್ ಮಿಕ್ಕಿದಲ್ಲ ಡಿಜಿಟಲ್ ನಮಗೆ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ಚೂಸ್ ಮಾಡಿ ಕ್ಯಾಟಲಾಗ್ಸ್ ಅಲ್ಲಿ ಡಿಸೈನ್ಸ್ ಇದೆ ಅದರ ಮೇಲೆ ನೀವು ಆಪ್ಟ್ ಮಾಡ್ಕೊಂಡಿದ್ದ ಡಿಸೈನ್ ನಾವು ಮಾಡ್ಸ್ಕೊಂಡು ಕೊಡ್ತೀವಿ ಏನು ಫ್ರೇಮ್ಗಳು ಮೇಡಂ ಇದು ಇದೆಲ್ಲ ಬಂದಿ WPC ಡೋರ್ಸ್ ಬರುತ್ತಲ್ಲ ಹೌದು ಅದಕ್ಕೆ ಫ್ರೇಮ್ಸ್ ಹಾ 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 ವಾಸ್ಕಲ್ ತರ ಓಕೆ ನೀವು ಪ್ಲೇನ್ ಡೋರ್ಸ್ ಆಪ್ಟ್ ಮಾಡೋದಾದ್ರೆ ಈ ತರ ಸಿಗುತ್ತೆ ಈ ತರ ಸಿಗುತ್ತೆ ಇದರಲ್ಲೂ ನಿಮಗೆ ಸೈಜ್ ಇರುತ್ತೆ 4x2 ಅಂಡ್ 3x2 ಓಕೆ ಇದು ವುಡನ್ ಫಿನಿಶ್ ಅಲ್ವಾ ಇದು ವುಡನ್ ಫಿನಿಶ್ ನೀವು ವುಡನ್ ವುಡನ್ WPC ಡೋರ್ಸ್ ತಗೊಳ್ಳೋದಾದ್ರೆ ನಿಮಗೆ ಈ ತರ ವಾಸ್ಕಲ್ ತಗೊಳ್ಳಬಹುದು ಓಕೆ ಅಂದ್ರೆ ಡೋರ್ ಕಲರ್ ಕಾಂಬಿನೇಟ್ ಮಾಡಿ ನಿಮಗೆ ವುಡನ್ ಟೆಕ್ಸ್ಚರ್ ಕೊಡ್ತಾರೆ ಟೆಕ್ಸ್ಚರ್ ಕೊಡ್ತಾರೆ ನಿಮ್ಮ ಇದೇನು ಗ್ಲಾಸ್ ಅನ್ನು ಇಲ್ಲಿ ಇಟ್ ಮಾಡಿದಿರಾ ಇದೆಲ್ಲ ಪಾರ್ಟಿಷನ್ ಗ್ಲಾಸ್ ಗೆ ಯೂಸ್ ಮಾಡಬಹುದು ಇಲ್ಲಂದ್ರೆ ವಾಸ್ಕಲ್ ಅಲ್ಲಿ ಸೈಡ್ ಅಲ್ಲಿ ಒಂದು ಪೋರ್ಷನ್ ಅಲ್ಲಿ ವಿಂಡೋ ಗೆಲ್ಲ ಹಾ ವಿಂಡೋ ಗೆಲ್ಲ ಬಿಟ್ಟಿರ್ತಾರಲ್ಲ ಅದಕ್ಕೆ ಹಾಕಬಹುದು ಓಕೆ ಎಲ್ಲಾ ರೀತಿಯ ಗ್ಲಾಸ್ ಇದು ಅವೈಲೇಬಲ್ ಇದೆ ನಿಮ್ಮ ಹತ್ರ ಇದು ಎಪಾಕ್ಸಿ ಕೌಂಟರ್ಟಾಪ್ ಅಲ್ವಾ ಇದು ಅವಾಗಲೇ ನೋಡಿದ್ವಲ್ಲ ನಾವು ಸೊ ಇದು ಇದು ಸ್ವಲ್ಪ ಸ್ಮಜ್ಜಿಡ್ ಆಗಿರೋದು ಫ್ರಾಸ್ಟೆಡ್ ಇದು ಫ್ರಾಸ್ಟೆಡ್ ಸೊ ಈ ರೀತಿ ಎಲ್ಲ ಪ್ರಿಂಟ್ಸ್ ಎಲ್ಲ ಹಾಕೊಡ್ತೀರಲ್ವಾ ನೀವು ಅಂದ್ರೆ ನಿಮ್ಮ ತರ ಬೇಕಾದ್ರೂ ಮಾಡ್ಕೊಂಡು ಕೊಡ್ತೀವಿ ನಮ್ದು ಕ್ಯಾಟಲಾಗ್ ಅಲ್ಲಿ ಇಲ್ಲ ಅಂದ್ರೂ ಇವಾಗ ಕೆಲವು ಕಸ್ಟಮರ್ ಓನ್ ಡಿಸೈನ್ಸ್ ಇರುತ್ತೆ ಹೌದು ನಮಗೆ ಹಿಂಗೆ ಬೇಕು ಅನ್ನೋದು ಇರುತ್ತೆ ಓಕೆ ಅದೇ ತರ ಬೇಕಾದ್ರೂ ಮಾಡ್ಕೊಂಡು ಕೊಡ್ತೀವಿ ಯಾವ ತರ ಡಿಸೈನ್ ಬೇಕು ನೀವೇ ಮಾಡ್ಕೊಂಡು ಕೊಡ್ತೀರಾ ಅಲ್ವಾ ಡಿಸೈನ್ಸ್ ಅಂತ ತೋರಿಸಿದ್ರೆ ಓಕೆ ಇಲ್ಲ ಫೋಟೋ ಕಾಪಿ ಸೆಂಡ್ ಮಾಡಿದ್ರೆ ಓಕೆ ನಾವು ಅದೇ ತರ ಮಾಡ್ಕೊಂಡು ಕೊಡ್ತೀವಿ ಓಕೆ ಇದು ಪಾರ್ಟಿಷನ್ ಗ್ಲಾಸ್ ಇದು ಪಾರ್ಟಿಷನ್ ಗ್ಲಾಸ್ ಅಲ್ವಾ ದಪ್ಪ ಇರುತ್ತೆ ಇದು ಹೌದು ಹೌದು ಅಂದ್ರೆ ಈಗ ಹಾಲ್ ಅಲ್ಲಿ ಪಾರ್ಟಿಷನ್ ಮಾಡಬೇಕು ಹೌದು ಇದನ್ನ ವಾಟರ್ ಫ್ಲೋ ಗ್ಲಾಸ್ ಅಂತಾನೂ ಹೇಳ್ತಾರೆ ಓಕೆ 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 ದೂರದಿಂದ ವಾಟರ್ ಫ್ಲೋ ಟೈಪ್ ಕಾಣುತ್ತೆ ಕಾಣಿಸುತ್ತಾ ಇದು ಓಕೆ ಇದು ಯಾವ ಸೈಜ್ ಬೇಕಾದರೂ ಸಿಗುತ್ತಾ ನಮಗೆ ಆ ಸಿಗುತ್ತೆ ಇದೇನ ಇದೆ ಆಕ್ಚುಲಿ ಬಂದಿ ರಾಫ್ಟಲ್ಸ್ ಹಾ ಹಾ ಇದನ್ನ ನೀವು ಹೈಲೈಟ್ ಮಾಡಬಹುದು ಸೋ ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಹೈಲೈಟ್ ಲಿವಿಂಗ್ ಏರಿಯಾದಲ್ಲಿ ಓಕೆ ಇಲ್ಲಂದ್ರೆ ಟಿವಿ ಬ್ಯಾಕ್ ಅಲ್ಲಿ ಪೋರ್ಷನ್ ಆಗಿ ಯೂಸ್ ಮಾಡ್ಕೊಂಡಬಹುದು ಓಕೆ ಸೋ ಇದು ಸೈಜ್ ಏನು ಇರುತ್ತೆ ಎಷ್ಟು ಉದ್ದ ಬರುತ್ತೆ ಇದು 5 ಇಂಚಸ್ ಗೆ ಓಕೆ 9.5 ಫೀಟ್ ಬರುತ್ತೆ ಫೀಟ್ ಬರುತ್ತೆ ಇಲ್ಲಿ ಮಾಡಿ ಇಟ್ಟಿದ್ದೀರಲ್ಲ ನೀವು ಇದೆಲ್ಲ ಅದೇ ಅಲ್ವಾ ರಾಪ್ಟರ್ಸ್ ಅಲ್ವಾ ಓಕೆ ಇವಾಗ ಇದು ಬಂದಿ ವಾಲ್ ಪೇಪರ್ ಸೆಷನ್ ಹಾ ಹಾ ನಿಮಗೆ ಇವಾಗ ಒಂದು ವಾಲ್ ಗೆ ತುಂಬಾ ಹೈಲೈಟ್ ಮಾಡಬೇಕು ಅಂತ ಇದ್ದಾಗ ಓಕೆ ಇದನ್ನ ನೀವು ಆಪ್ಟ್ ಮಾಡಬಹುದು ಅಂಡ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಓಕೆ ಈ ಸೈಜ್ ಅಲ್ಲಿ ಏನ್ ಸೈಜ್ ಇರುತ್ತೆ ರೋಲ್ಸ್ ತರ ಬರುತ್ತಲ್ಲ ಇದು ರೋಲ್ ವೈಸ್ ಹಾ ಹಾ 1.25 ಇಂಚ್ ಫೀಟ್ ಗೆ ಹಾ ಹಾ 10 ಮೀಟರ್ಸ್ ಬರುತ್ತೆ 10 ಮೀಟರ್ಸ್ ಬರುತ್ತಾ ಇದು ರೋಲ್ ಬರುತ್ತೆ ಓಕೆ ಇದರಲ್ಲಿ ನೀವು ಹೆಚ್ಚು ಕಮ್ಮಿ 50 ಸ್ಕ್ವೇರ್ ಫೀಟ್ ಕವರ್ ಮಾಡಬಹುದು 50 ಸ್ಕ್ವೇರ್ ಫೀಟ್ ಕವರ್ ಮಾಡಬಹುದು ಒಂದರಲ್ಲಿ ತುಂಬಾ ಚೆನ್ನಾಗಿದೆ ಇದು ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಅಲ್ಲ ನಿಮ್ಮತ್ರ ಟೆಕ್ಸ್ಚರ್ ಇದೆ ಹಾ ಹಾ ನಿಮಗೆ ರಾಯಲ್ ಆಗಬೇಕು ಅಂತಂದ್ರೆ ರಾಯಲ್ ದು ಸಿಗುತ್ತೆ ರಾಯಲ್ ಕೂಡ ಸಿಗುತ್ತೆ ರಿಚ್ ಆಗಿರೋದು ಈ ಕಡೆಗೆ ವಾವ್ ಇದು ತುಂಬಾ ಚೆನ್ನಾಗಿದೆ ವೀಕ್ಷಕರೇ ನೋಡಬಹುದು ಇದು MDF ದೇನೋ ಮಾಡಿದ್ರಲ್ಲ ಇದರ ಬಗ್ಗೆ ಹೇಳಿ ಇದು ಬಂದಿ HDMR ಶೀಟ್ ಅಂತಾನೂ ಅಂತಾರೆ ಜಾಲಿ ವರ್ಕ್ ಅಂತಾನೂ ಹೇಳ್ತಾರೆ ಆಹಾ ಫಸ್ಟ್ ಅಲ್ಲ POP ಮಾಡ್ಸೋರಲ್ಲ ಅಲ್ಲ ಲೈಟಿಂಗ್ ಇರೋದು ಅಂದ್ರೆ ಸ್ಪಾಟ್ ಲೈಟ್ ಎಲ್ಲ ಹಾಕಿರ್ತೀವೋ ಆ ತರ ಬರೋದು ಓಕೆ ಇದರಲ್ಲಿ ನೀವು ಅಲಬಸ್ಟರ್ ಹಾಕ್ಬಿಟ್ಟು ಅಂದ್ರೆ ಇದನ್ನ ಹಾಕಿ ಅದ್ರ ಮೇಲೆ ಅಲಬಸ್ಟರ್ ಈ ತರ ಅಲಬಸ್ಟರ್ ಹಾಕ್ಬಿಟ್ಟು ಅವಾಗ ಡಿಸೈನ್ ಹೈಲೈಟ್ ಆಗುತ್ತೆ ಲೈಟ್ ಅನ್ನು ಎಲ್ಲ ಕಡೆ
ಇದಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅದಲ್ದಲ್ಲೇ ನಿಮ್ಗೆ ಎಲ್ಲ ರೀತಿಯ ಹಾರ್ಡ್ವೇರ್ ಫಿಟ್ಟಿಂಗ್ಸು, ಆಮೇಲೆ ಕಾರ್ಪೆಂಟರ್ಗೆ ಯೂಸ್ ಮಾಡೋ ಅಂಥ ಟೂಲ್ಸು ಎಲ್ಲ ರೀತಿ ಐಟಮ್ಸು ಸಿಗುತ್ತೆ ನಿಮಗೆ. ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಎಲ್ಲ ಥರ ಸಿಗುತ್ತೆ ನಿಮಗೆ. ಲ್ಯಾಮಿನೇಟ್ ಸಿಗೋದಲ್ದಲ್ಲೇ ಅದಕ್ಕೆ ಅನ್ಸೋದಕ್ಕೆ ಎಲ್ಲ ಥರ ಫೆವಿಕೋಲ್ಸು ಸಿಗುತ್ತೆ. ಅದರಲ್ಲಿ ಏಷ್ಯನ್ ಕಂಪ್ನಿಯವರು ಹೊಸದಾಗಿ ಲಾಂಚ್ ಮಾಡಿರೋ ಪ್ರಾಡಕ್ಟ್ಸು ಸಿಗುತ್ತೆ. ಪೂಜಾ ರೂಮ್ ಡೋರು ಕಂಪ್ಲೀಟ್ ಈ ಥರ ಡೋರ್ ಸಿಗುತ್ತೆ ನಿಮಗೆ. ಗ್ಲಾಸ್ ಬಾಕ್ಸು ನಮ್ಮಲ್ಲೇ ಮಾಡ್ಕೊಂಡು ಕೊಡ್ತೀವಿ. ಇದರಲ್ಲೇ ನಿಮಗೆ ಬೇರೆ ಡಿಸೈನ್ಸ್ ಬೇಕಿತ್ತು ಅಂದರೆ ನಿಮ್ಗೆ ಇವಾಗ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸು ಎಲ್ಲ ಸಿಗುತ್ತೆ. ಓಕೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ಕೊಂಡು ಆ ಥರ ಮಾಡ್ಬೋದು.